ನಾಗಮಂಗಲ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರಿಸ್ಥಿತಿಯ ಬಗ್ಗೆ ಶಾಸಕ ಸುರೇಶ್ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅವಶ್ಯಕವಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ಸುವ್ಯವಸ್ಥಿತ ಶೌಚಾಲಯಗಳ ನಿರ್ಮಾಣ, ಕಟ್ಟಡಗಳ ದುರಸ್ತಿ ಸೇರಿದಂತೆ ಮತ್ತಿತರ ಸಮಸ್ಯೆಗಳ ಬಗ್ಗೆ ನಿವೇದಿಸಿಕೊಂಡರು. ನಂತರ ಪ್ರಾಂಶುಪಾಲರ ಕಚೇರಿಯಲ್ಲಿ ಸಮಾಲೋಚನೆ ನಡೆಸಿದ ಶಾಸಕರು ಕೆಆರ್ಐಡಿಎಲ್ ಪಾಂಡವಪುರ ಉಪವಿಭಾಗದ ಎಇ ಶೋಭಾರವರಿಗೆ ಕಾಲೇಜಿಗೆ ಆಗಬೇಕಿರುವ ಕಾಮಗಾರಿಯ ಬಗ್ಗೆ ಕ್ರಿಯಾಯೋಜನೆ ಸಿದ್ಧಪಡಿಸುವಂತೆ ಸೂಚಿಸಿದರು. ಎರಡನೇದು ಇಲ್ಲೇನು ಅವ್ಯವಸ್ಥೆಗಳಿದೆ, ಟಾಯ್ಲೆಟ್ ಹೈಟೆಕ್ ಟಾಯ್ಲೆಟ್ ನನಗೆ ಎಷ್ಟಾಗುತ್ತೆ ಏನು ಅಂತ ಒಂದು ರಿಪೇರ್ ಮಾಡ್ತೀವಿ. ಫಸ್ಟ್ ಇಮ್ಮಿಡಿಯೇಟಾಗಿ ತಗೋಬೇಕಾಗಿರೋದು ನೀವು ಟಾಯ್ಲೆಟ್, ಈ ಇದನ್ನ ಲೀಕೇಜ್ ಅರೆಸ್ಟ್ ಮಾಡಿ. ಸುಟ್ಟಿ ಈಗ ಏನಾಗ್ತಾರೆ, ಈಗ ಸುಟ್ಟಿ ಸುಟ್ಟಿದೆ ಎಲ್ಲೂ ಆಗ್ತಾ ಇಲ್ಲಪ್ಪ, ಅದು ಯಾಕೆ ಸುಟ್ಟಿ ಆಗ್ತಾ ಇದೆ? ಕರೆಕ್ಟ್ ಆಗಿ ನೀವು ಕರೆಕ್ಟ್ ಆಗಿ ಸ್ಲೋಪ್ ಕೊಟ್ರೆ ನಿಮ್ಗೆ ಸುಟ್ಟಿ ಸುರುಕಿ ಅವಶ್ಯಕತೆ ಏನಿಲ್ಲ, ಯಾಕೆ ಸುರುಕಿ ಆಗ್ತಾರೆ ನೋಡಿ. ಅದು ಏನ್ ಮಾಡ್ಬೇಕು ರೆಮಿಡಿ, ರೆಕ್ಟಿಫಿಕೇಶನ್ ಮಾಡೋದಕ್ಕೆ ಏನ್ ಮಾಡ್ಬೇಕು ನೋಡಿ. ಟಾಯ್ಲೆಟು ಮತ್ತೆ ಬಿಲ್ಡಿಂಗ್ ನಲ್ಲಿ ಎಲ್ಲೂ ಸೋರ್ದಂಗೆ ಕಂಡೀಷನ್ ಹಂಗೆ, ಆಮೇಲೆ ಜೊತೆ ಎಲ್ಲೆಲ್ಲಿ ಕಿಟಕಿಗಳು ಸಿಗ್ತವೆ, ಬಾಗಿಲುಗಳು ಇಲ್ಲ, ಅವೆಲ್ಲ ಸ್ವಲ್ಪ ರೆಕ್ಟಿಫಿಕೇಶನ್ ಅಂತ ಸ್ವಲ್ಪ ಒಂದು ಎಸ್ಟಿಮೇಟ್ ಸಿಗ್ತದೆ, ಒಂದು ಗಂಟೆ ಕೊಡ್ತೀನಿ. ಅವೆಲ್ಲ ನೆಕ್ಸ್ಟ್ ಟೌನ್ ಇದೇ ಸಂದರ್ಭದಲ್ಲಿ ಕಾಲೇಜಿನ ವತಿಯಿಂದ ಶಾಸಕ ಸುರೇಶ್ ಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನೂರ್ ಅಹಮದ್ ಹಾಗೂ ಕಾಲೇಜಿನ ಉಪನ್ಯಾಸಕರುಗಳು ಹಾಜರಿದ್ದರು.